ಕರ್ನಾಟಕದಲ್ಲಿ ಕೋಮು ದಳ್ಳೂರಿ ಅನ್ನುವಂಥದ್ದು ಹೆಚ್ಚು ಇದೆ ಕರ್ನಾಟಕದಲ್ಲಿ ಬುಲ್ಡೋಸರ್ ಮಾದರಿ ಯಾಕೆ ಜಾರಿ ಇಲ್ಲ ಅನ್ನೋದು ಪ್ರಶ್ನೆ ಸರಿ ನಿಮಗೆ ಬೇರೆ ರಾಜ್ಯದ ಮಾದರಿಗಳನ್ನ ಕಾಪಿ ಮಾಡೋಕೆ ಇಷ್ಟ ಇಲ್ವಾ ನೀವೇ ತನ್ನಿ ನಿಮ್ಮನ್ನ ನೋಡಿ ಬೇರೆ ರಾಜ್ಯದವರು ಮಾದರಿಯನ್ನಾಗಿ ಮಾಡ್ಕೊಳ್ಳಿ ಅದು ಆಗ್ತಿಲ್ಲ ಇದು ಆಗ್ತಿಲ್ಲ ನಿಮ್ಗಳ ಕೈಲಿ ಯಾಕೆ ಅನ್ನುವಂಥದ್ದು ಸದ್ಯದ ಪ್ರಶ್ನೆ ಕೆಲ ಸಚಿವರು ಹಲವು ಬಿಜೆಪಿ ಶಾಸಕರಿಂದ ಬುಲ್ಡೋಸರ್ ಮಾಡೆಲ್ಗೆ ಒತ್ತಡ ಕೇಳಿ ಬರ್ತಾ ಇದೆ ಸ್ವಪಕ್ಷರ ಒತ್ತಡಕ್ಕೆ ಮಣೆ ಹಾಕ್ತಾರ ಅಥವಾ ಇಲ್ವಾ ಕರ್ನಾಟಕದಲ್ಲಿ ದಳ್ಳೂರಿ ಅನ್ನುವಂಥದ್ದು ಹೆಚ್ಚು ಇದೆ ಬ್ಯಾಲೆನ್ಸ್ ಸಿಎಂ ಅಂತ ಹೆಸರನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಈ ಕಡೆ ಮಾತು ಆಡ್ತಿಲ್ಲ ಆ ಕಡೆ ಒಂದ್ ರೀತಿ ಏನು ಏನೋ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ ಅನ್ನುವಂತಹ ವಿಚಾರಕ್ಕೆ ಸಿಎಂ ಬೊಮ್ಮಾಯಿ ಅವರು ಮುಂದಾಗ್ತಾ ಇದಾರೆ ಈಗ ಆಮೇಲೆ ಇಲ್ಲಿ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲ ಅಲ್ಲಿ ಬೇರೆ ಪಾರ್ಟಿ ಇದ್ದರೂ ಕೂಡ ದೆಹಲಿಯಲ್ಲಿ ಆ ಭಾಗದಲ್ಲಿ ಉತ್ತರ ದೆಹಲಿ ಕಾರ್ಪೊರೇಷನ್ ಅಲ್ಲಿ ಬಿಜೆಪಿ ಆಡಳಿತ ಇದೆ ಅವರೆಷ್ಟು ಎಷ್ಟು ದಿಟ್ಟ ನಿರ್ಧಾರವನ್ನ ತಗೊಂಡು ಯಾರೆಲ್ಲ ಇದರಲ್ಲಿ ಭಾಗವಹಿಸಿದ್ರು ಅವ್ರಗಳ ಮನೆಗಳ ಮೇಲೆ ಅಥವಾ ಸಾರ್ವಜನಿಕ ಆಸ್ತಿಗಳನ್ನ ಏನ್ ಮುಟ್ಗೋಲು ಹಾಕೊಂಡಿದ್ರು ಸರ್ಕಾರದ ಆಸ್ತಿಗಳನ್ನ ಅದ್ರ ಮೇಲೆ ಜೆ ಸಿ ಬಿ ಮುಲಾಜಿಲ್ದೆ ಹತ್ತಿಸ್ತಾ ಇದ್ದಾರೆ ಇದು ನಮ್ಮಲ್ಲಿ ಯಾಕೆ ಆಗ್ತಿಲ್ಲ ಮಾಡ್ಲೇಬೇಕು ಅಂತಲ್ಲ ತಪ್ಪಿತಸ್ಥರಿಗೆ ಆಗ್ಬೇಕು ತಾನೇ ಒಂದ್ ಕಡೆ ಮಾಡಿದ್ರೆ ಇನ್ನೊಬ್ರು ಬಾಯಿ ಮುಚ್ಕೊಂಡು ತೆಪ್ಪುಗೆ ನಮ್ಮ ಮನೆ ಕೆಲಸ ಆಯ್ತು ನಮ್ ಕೆಲಸ ಆಯ್ತು ಅಂತ ಇರ್ತಾರೆ ಮಾಡ್ಲಿಲ್ವಾ ಏ ಏನ್ ಬೇಕಾದ್ರೂ ಏನು ಮಾಡುದ್ರು ನಡೆಯುತ್ತೆ ಬಿಡು ಎರಡು ದಿನ ಜ ಒಳ ಕೂರಿಸ್ತಾರೆ ನಾಲ್ಕನೇ ದಿನ ಹೊರಗೆ ಬರ್ತೀವಿ ನಮ್ಮ ಮುಖಂಡರು ಇದ್ರಲ್ಲ ಕರ್ಕೊಬರ್ತಾರೆ ಬರ್ತಾರೆ ಈ ರೀತಿಯ ಮನಸ್ಥಿತಿಗೆ ಬಂದ್ಬಿಡ್ತಾರೆ ಬಂದಿದ್ದಾರೆ ಈಗ ಆಲ್ರೆಡಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರವೀಶ್ ನೀಡ್ತಾರೆ ರವೀಶ್ ಯಾಕೆ ಬೊಮ್ಮಾಯಿ ಅವ್ರಿಗೆ ಫ್ರೀ ಹ್ಯಾಂಡ್ ಇಲ್ವಾ ಅದೆಲ್ಲಾದ್ರೂ ಅವ್ರ್ ಕಟ್ ಹಾಕ್ತಾ ಇದ್ಯಾ ಬೇರೆಯವ್ರು ಹೇಳೋದು ಹೋಗ್ಲಿ ಸ್ವಪಕ್ಷೀರೇ ಒತ್ತಡವನ್ನ ತರ್ತಾ ಇದ್ದಾರಲ್ಲ ತನ್ನಿ ಆ ರೀತಿಯ ಮಾದರಿಯನ್ನ ಅಂತ ಆದ್ರೂ ಕೂಡ ಈ ರೀತಿಯ ಬ್ಯಾಲೆನ್ಸ್ ಮಾಡ್ತಾರೋದ್ ಯಾಕೆ ಬೊಮ್ಮಾಯಿ ಅವರು ಅಂತ ವಿದ್ಯಾ ಪ್ರಮುಖವಾಗಿ ಬಸವರಾಜ ಬೊಮ್ಮಾಯಿಯವರು ಭಾಷಣಗಳಲ್ಲಿ ಅಬ್ಬರಿಸಿ ಬೊಬ್ಬಿರಿತಾರೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಖಡಕ್ ಆಗಿ ಮಾತನಾಡ್ತಾರೆ ಆದರೆ ಯಾವುದೇ ಒಂದು ಇದನ್ನು ಜಾರಿಗೆ ತರಬೇಕಾದ್ರೆ ಹಿಂಜರಿತಾರೆ ಇದು ಬಸರಾಜ್ ಬೊಮ್ಮಾಯಿಯವರ ಸ್ಟೈಲು ಅಥವಾ ಬ್ಯಾಲೆನ್ಸ್ ಮಾಡೋದಕ್ಕೋಗಿ ಎಲ್ಲೋ ಒಂದು ಕಡೆ ಮುಂದೆ ದಿನಗಳಲ್ಲಿ ಎಡ್ವರ್ಟ್ ಮಾಡ್ಕೊಳ್ತಾರೋದೀಗ ಬಹುದೊಡ್ಡ ಪ್ರಶ್ನೆ ಇರ್ತಕ್ಕಂಥದ್ದು ಏಕೆಂದರೆ ಉತ್ತರ ಪ್ರದೇಶ ಅವರದೇ ಸರ್ಕಾರ ಇರ್ತಕ್ಕಂಥದ್ದು ಆ ಒಂದು ಬುಲ್ಡೋಸರ್ ಬಾಬಾ ಅಂತ ಅವರು ಒಂದು ರೀತಿಯಲ್ಲಿ ಹೆಸರುವಾಸಿಯಾಗಿದ್ರು ಯೋಗಿ ಆದಿತ್ಯನಾಥ್ರವರು ಅದನ್ನೇ ಮುಂದಿಟ್ಕೊಂಡು ಚುನಾವಣೆಗೆ ಹೋಗಿತ್ತು ಚುನಾವಣೆಯಲ್ಲಿ ಭರ್ಜರಿ ಜಯ ಗಳಿಸಿತ್ತು ಹಾಗಾಗಿ ಬುಲ್ಡೋಜರ್ ಬಾಬಾ ಎಲ್ಲರೂ ಗುಡಿಸ್ ಹಾಕಿದ್ದಾರೆ ಅಂತಲೂ ಕೂಡ ಆ ಒಂದು ಸಂದರ್ಭದಲ್ಲಿ ಮಾತನಾಡಿಕೊಳ್ತಾ ಇದ್ರು ಜೊತೆಗೆ ಅದು ಇನ್ನೂ ಕೂಡ ಮುಂದುವರೆದಿದೆ ಮಧ್ಯಪ್ರದೇಶದಲ್ಲೂ ಕೂಡ ಅವ್ರದೇ ಬಿ ಜೆ ಪಿ ಸರ್ಕಾರ ಇರತಕ್ಕಂಥದ್ದು ಈಗ ದೆಹಲಿಯಲ್ಲೂ ಕೂಡ ಆ ಒಂದು ಬುಲ್ಡೋಸರ್ ಕಾರ್ಯಾಚರಣೆ ಶುರುವಾಗಿರ್ತಕ್ಕಂಥದ್ದು ಹಾಗೆ ಇಷ್ಟೆಲ್ಲ ಉದಾಹರಣೆಗಳು ಇರಬೇಕಾದ್ರೆ ಕರ್ನಾಟಕದಲ್ಲಿ ಏಕ್ ಬೇಡ ಅನ್ನೋದೇ ಈಗ ಬಹುದೊಡ್ಡ ಪ್ರಶ್ನೆ ಆಗಿರ್ತಕ್ಕಂಥದ್ದು ಯಾಕೆಂದ್ರೆ ಈ ಒಂದು ಕ್ಲೈಮ್ ಕಮಿಷನ್ ಅನ್ನ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿಗೆ ಪ್ರಕರಣದ ಸಂದರ್ಭದಲ್ಲೂ ಕೂಡ ನೇಮಕ ಮಾಡಿದ್ರು ಹಾಗಾಗಿ ಪರಿಹಾರ ಸಲ್ಲಿಸಿದವ್ರೆ ಪರಿಹಾರಕ್ಕಾಗಿ ಸಲ್ಲಿಸಿದವ್ರೆ ತೊಂಬತ್ತು ಜನ ಅಷ್ಟೇ ಎಷ್ಟೊಂದು ಜನ ಆಸ್ತಿಪಾಸ್ತಿಗಳನ್ನು ಕಳ್ಕೊಂಡಿದ್ರು ಸಾರ್ವಜನಿಕ ಆಸ್ತಿಪಾಸ್ತಿ ಕೂಡ ನಷ್ಟ ಆಗಿತ್ತು ಹಾಗಾಗಿ ನಾಲ್ಕೂವರೆ ಕೋಟಿ ಮಾತ್ರ ಲಾಸ್ ಆಗಿದೆ ಅಂತ ಕೂಡ ಆಯೋಗಕ್ಕೆ ಬಂದಂತ ಅರ್ಜಿಗಳ ಅನ್ವಯ ಅವರು ವರದಿಯನ್ನು ಕೊಟ್ಟಿದ್ರು ಅದು ಪ್ರೋಸೆಸ್ ಆಗ್ಬೇಕಾದ್ರೆ ಬಹಳಷ್ಟು ದಿನಗಳ ಕಾಲ ಹಿಡಿತು ಹಾಗಾಗಿ ಈ ಆರೋಪಿಗಳಿಗೆ ದುಷ್ಕರ್ಮಿಗಳಿಗೆ ಕಿಡಿಗೇಡಿಗಳಿಗೆ ಯಾವುದೂ ಕೂಡ ಅರ್ಥನೇ ಆಗ್ತಾ ಇಲ್ಲ ಹಾಗಾಗಿ ಇರೋ ಇರ್ತಕ್ಕಂಥ ಮಾರ್ಗ ಅಂದ್ರೆ ಇದೊಂದೇ ಅನ್ನೋದ್ರ ಬಗ್ಗೆ ಕೂಡ ಬೇರೆ ಬೇರೆ ರೀತಿ ಕೂಡ ಚರ್ಚೆಗಳಾಗ್ತಾ ಇದೆ ವ್ಯಾಖ್ಯಾನ ಆಗ್ತಾ ಇದೆ ಜೊತೆಗೆ ಹಿಂದೂಪರ ಸಂಘಟನೆಗಳಾಗಿರ್ಬೋದು ಮತ್ತೆ ಬೇರೆ ಬೇರೆ ರೀತಿಯ ಸಂಘಟನೆಗಳು ಕೂಡ ಈ ಬಗ್ಗೆ ಈಗಾಗಲೇ ಜಾರಿಗೆ ತರಬೇಕು ಅಂತ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ ಜೊತೆಗೆ ಸ್ವಪಕ್ಷೀಯರು ಕೂಡ ಅಂದ್ರೆ ಕೆಲ ಶಾಸಕರು ಕೂಡ ಈ ಒಂದು ಬುಲ್ಡೋಸರ್ ಕಾರ್ಯಾಚರಣೆಯನ್ನು ಕೂಡ ರಾಜ್ಯದಲ್ಲೂ ಮಾಡಬೇಕು ಅಂತ ಕೂಡ ಕೂಗು ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಬಸವರಾಜ ಬೊಮ್ಮಾಯಿ ಮಾತ್ರ ಈ ವಿಚಾರದಲ್ಲಿ ಮೀನಾವೇಶ ಮೀನಾವೇಶವನ್ನು ಕೂಡ ಎಣಿಸ್ತಾ ಇರ್ತಕ್ಕಂಥದ್ದು ಪ್ರಮುಖವಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ನಿಲುವೆ ಬಸರಾಜ್ ಬೊಮ್ಮಾಯಿ ಅವರು ನಿಲುವು ಆಗ್ಬಿಡುತ್ತಾ ಅನ್ನೋದ್ರ ಬಗ್ಗೆ ಕೂಡ ಬೇರೆ ಬೇರೆ ರೀತಿಯ ಚರ್ಚೆ ಆಗ್ತಾ ಇದೆ ಯಾಕಂದ್ರೆ ಪ್ರಹ್ಲಾದ್ ಜೋಶಿ ಅವರ ಮೊನ್ನೆ ಒಂದು ಮಾತನ್ನ ಹೇಳಿದ್ರು ಅಂದ್ರೆ ಎಲ್ಲ ಕಡೆಗಳಲ್ಲೂ ಕೂಡ ಒಂದು ಬುಲ್ಡೋಸರ್ ಕಾರ್ಯಾಚರಣೆ ಆಗೋದಿಲ್ಲ ಅಂತ ಹಾಗಾಗಿ ಪ್ರಹ್ಲಾದ್ ಜೋಶಿ ಅವರು ಕರ್ನಾಟಕದ ವಿಚಾರದ ಅರ್ಥದಲ್ಲಿ ಹೇಳಿದರು ಬೇರೆ ವಿಚಾರ ಅರ್ಥದಲ್ಲಿ ಬಗ್ಗೆ ಕೂಡ ಗೊಂದಲದಲ್ಲಿದೆ ಹಾಗಾಗಿ ಎಲ್ಲ ಒಂದ್ ಕಡೆ ಬಸರಾಜ್ ಬೊಮ್ಮೆ ಅವರು ಈ ಸಂದರ್ಭದಲ್ಲಿ ಕಟ್ಟುನಿಟ್ಟಾಗಿ ಒಂದು ಕಡಕಾಗಿ ಒಂದು ರೀತಿಯಲ್ಲಿ ಆದೇಶವನ್ನು ಕೂಡ ಕೊಡಬೇಕಾಗತ್ತೆ ಹಾಗಾಗಿ ಆ ಆದೇಶ ಯಾವಾಗ ಬರುತ್ತೆ ಅಥವಾ ಬರೋದೇ ಇಲ್ವೋ ಮತ್ತೆ ಇದೇ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡು ಚುನಾವಣೆ ತನಕ ಹೋಗ್ತಾರೋ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ ವಿದ್ಯಾ ಓಕೆ ಧನ್ಯವಾದ ರವೀಶ್ ತಮ್ಮ ಮಾಹಿತಿಗೆ